ಓರ್ವ ಉರ್ದು ಕವಿ ಬರೆದ ಕವಿತೆ ಅರ್ಥಗರ್ಭಿತ ಮತ್ತು ಸಕಾಲಿಕವಾಗಿದೆ. ಅದರ ಕನ್ನಡ ಹೀಗಿದೆ: ದ್ವೇಷದ ಪರಿಣಾಮ ನೋಡು, ಪ್ರಾಣಿಗಳ ವಿಭಜನೆಯಾಗಿದೆ, ಆಕಳು ಹಿಂದುವಾಗಿ ಕುರಿ ಮುಸಲ್ಮಾನವಾಗಿದೆ, ಈ ಮರಗಿಡ ಎಲೆಗಳು ಗಾಬರಿಯಾಗಿ ಬಿಟ್ಟಾವು, ಹಕ್ಕಿಗಳು ಕೂಡ ಹಿಂದೂ ಮುಸಲ್ಮಾನರಾಗಿ ಬಿಟ್ಟರೆ, ಒಣಖಾದ್ಯಗಳಂತೂ ಇದ ನೋಡಿ ಹೈರಾಣಾಗಿ ಬಿಟ್ಟಿವೆ, ಯಾವಾಗ ತೆಂಗು ಹಿಂದುವಾಗಿ ಖರ್ಜೂರ ಮುಸಲ್ಮಾನವಾಯಿತೆಂದು. ಈ ತರಹ ಧರ್ಮ ಧರ್ಮಗಳ ಹೆಸರಲ್ಲಿ ಬಣ್ಣಗಳನ್ನು ಹಂಚುತ್ತಿದ್ದೇವೆ, ಹಸಿರು ಮುಸಲ್ಮಾನನದ್ದು ಮತ್ತು ಕೆಂಪು ಹಿಂದುವಿನ ರಂಗೆಂದು. ಹೀಗಾದರೆ ಆ ದಿನ ದೂರವಿಲ್ಲ. ಪ್ರತಿ ಹಸಿರು ತರಕಾರಿಗಳು ಮುಸಲ್ಮಾನರಾಗಿ ಹಿಂದುವಿನ ಪಾಲಿಗೆ ಟೊಮ್ಯಾಟೊ ಗಜ್ಜರಿ ಮಾತ್ರ ಉಳಿದಾವು. ಈಗ ಇದು ಅರ್ಥವಾಗುತ್ತಿಲ್ಲ, ಕಲ್ಲಂಗಡಿ ಯಾರ ಪಾಲಿಗೆಂದು. ಈ ಅಮಾಯಕ ಮೇಲಿಂದ ಮುಸಲ್ಮಾನನಾಗಿ ಒಳಗಿಂದ ಹಿಂದೂ ಆಗಿದ್ದಾನೆ. ಬಣ್ಣಗಳ ಮೂಲಕ ಧರ್ಮಗಳನ್ನು ಅಳೆಯಬೇಡಿ. ಧರ್ಮ ನೋಡದೆ ಹಸಿದವನಿಗೆ ಅನ್ನ ನೀಡಿ, ಹೃದಯದಿಂದ ಮುಗುಳ್ನಕ್ಕು ಬಿಡಿ. ಹಸಿವಿಗೂ ಅನಾರೋಗ್ಯಕ್ಕೂ ಧರ್ಮವಿಲ್ಲ ಗೆಳೆಯ. ನಿನ್ನ ಧರ್ಮ ನಿನ್ನಲ್ಲಿ ಭದ್ರವಾಗಿರಲಿ, ಇತರ ಧರ್ಮೀಯರೊಂದಿಗಿನ ಗೌರವ ಕೂಡ ಜೊತೆಗಿರಲಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.